ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಖಾರ ಹೋಳಿಗೆ ಮಾಡಿ ತೋರಿಸ್ತೇನೆ ರೀ. ಖಾರ ಹೋಳಿಗೆ ಹೆಂಗೆ ಮಾಡೋದಂತ ನೋಡ್ಕೊಂಬರ್ ಬರ್ರಿ. ನಾನು ಮೊದಲೇದಾಗಿ ಪರಾತ್ ತೊಗೊಂಡೇನಿ ರೀ. ಈಗ ಇದಕ್ಕೆ ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡೀನಿ, ಅದು ಜರಡಿ ಮಾಡಿಕೊಂಡು ನಾಲ್ಕೋತೀನಿ ರೀ. ನೀವೇನಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕನ್ ಹತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವೀಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಕಿನ್ನ ಮೊದಲಾಗಿ ನೀವೇ ನೋಡ್ಬೋದು ರೀ. ಒಂದು ಕಪ್ ಮೈದಾ ಹಿಟ್ಟು ಹಾಕೋತೀನಿ ನೋಡ್ರಿ. ಈಗ ಇದು ಜರಡಿ ಮಾಡ್ಕೋತೀನಿ ರೀ. ಈಗ ನೋಡ್ರಿ ಮೈದಾ ಹಿಟ್ಟು ಜರಡಿ ಮಾಡ್ಕೊಂಡಿನಿ. ಜರಡಿ ಮಾಡೋ ಉದ್ದೇಶ ಏನಂದ್ರೆ ಮೈದಾ ಹಿಟ್ಟು ಗಂಟು ಗಂಟು ಇರಬಾರ್ದು, ಸ್ಮೂತ್ ಆಗಿರಲಿ ಅಂತೇಳಿ ನಾನು ಜರಡಿ ಮಾಡ್ಕೊಳಕತ್ತೀನಿ ರೀ. ಈಗ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ನಾನು ಎಣ್ಣೆನ ಬಿಸಿ ಮಾಡಿಲ್ಲ ರೀ, ಹಂಗೆ ಹಾಕ್ಕೊಳಕತ್ತೀನಿ ರೀ. ನೀವು ಬೇಕಾದ್ರೆ ಬಿಸಿ ಮಾಡಿನೂ ಹಾಕ್ಕೋಬೋದು ರೀ. ಇದೆಲ್ಲ ಚಲೋ ಹೊತ್ತಿನಾಗೆ ಕಲಿಸ್ಕೋತೀನಿ ರೀ. ನಾ ಈ ಖಾರ ಹೋಳಿಗೆ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗ್ಬೇಕನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವೀಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ದೀಪಾವಳಿ ಹಬ್ಬಕ್ಕೆ ಸ್ವೀಟ್ಸ್ ರೆಸಿಪಿಗಳು ತುಂಬ ಮಾಡಿರ್ತೀರಿ. ಎಲ್ಲರೂ ಸ್ವೀಟ್ ತಿಂದು ಬೋರ್ ಆಗಿರುತ್ತೆ, ನಿಮ್ಗೆ ತರಕಾರಿ ಏನಾದ್ರು ತಿನ್ಬೇಕಪ್ಪ ಅಂತ ಅನ್ನಿಸಿದಾಗ ಈ ರೀತಿ ನೀವು ಖಾರ ಹೋಳಿಗೆ ಮಾಡ್ಕೊಂಡು ತಿನ್ಬೋದು ರೀ. ನಾ ಎಲ್ಲ ಹೋಳಿಗೆಗಳು ಗೋಧಿ ಹಿಟ್ಟಿಲೇ ಮಾಡೀನಿ ರೀ. ಇದು ಖಾರ ಹೋಳಿಗೆ ಮೈದಾ ಹಿಟ್ಟಲೇ ಮಾಡಿದ್ರೆ ಚಲೋ ಆಗ್ತಾವೆ ಅಂಥೇಳಿ ನಾನು ಮೈದಾ ಹಿಟ್ಟಲೇ ಮಾಡಕತ್ತೀನಿ ರೀ. ಈಗ ನೋಡ್ರಿ ಹಿಂಗೆ ಎಣ್ಣೆ ಹಾಕಿದ ಮೇಲೆ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋತೀನಿ ನೋಡ್ರಿ. ಪೂರ ಅಷ್ಟು ಅಳಕೂ ಬೇಡ್ರಿ, ಪೂರ ಅಷ್ಟು ಗಟ್ಟಿನೂ ಬೇಡ್ರಿ, ನಾರ್ಮಲಾಗಿ ನಾದ್ಕೋಬೇಕ್ರಿ. ನಾವು ಹುರಿದ ಹೋಳಿಗೆ ಮಾಡ್ಬೇಕಾದ್ರೆ ಪೂರ ಅಳಗಕ್ಕೆ ಮಾಡಿರ್ತೀವಿ ರೀ, ಪೂರಿ ಮಾಡ್ಬೇಕಾದ್ರೆ ಪೂರ ಗಟ್ಟಿಗೆ ಮಾಡಿರ್ತೀವಿ ರೀ. ಇತ್ತಾಗ ಪುರಿ ಇಟ್ಟು ಅಲ್ರಿ, ಇತ್ತಾಗ ಹೋಳಿಗೆ ಇಟ್ಟು ಅಲ್ರಿ, ಮೀಡಿಯಮ್ ಹದದಲ್ಲಿ ಕಲಿಸ್ಕೋಬೇಕ್ರಿ. ಈಗ ನೋಡ್ರಿ ನಾ ಕಲಿಸ್ಕೊಂಡಿನಲ್ಲ ಈ ಹದ ಕಲಿಸ್ಕೋಬೇಕ್ರಿ. ನೀವು ಬೇಕಾದ್ರೆ ಗೋಧಿ ಹಿಟ್ಟಲ್ಲೇನು ಮಾಡ್ಕೋಬೋದು ರೀ. ಗೋಧಿ ಹಿಟ್ಟಲ್ಲಿ ಮಾಡ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ರೀ, ಅದಕ್ಕೆ ನಾನೀಗ ಮೈದಾ ಹಿಟ್ಟಲ್ಲಿ ಮಾಡಕತ್ತೀನಿ ನೋಡ್ರಿ. ನೀವು ತೀರಾ ಮೈದಾ ಹಿಟ್ಟು ತಿನ್ನೋದಿಲ್ಲ ಅನ್ನೋರು ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೋದು ರೀ. ತೀರಾ ಅಷ್ಟು ಮೆತ್ತಗನೂ ಇಲ್ಲ, ತೀರಾ ಅಷ್ಟು ಗಟ್ಟಿನೂ ಇಲ್ಲರಿ, ಈ ಹದ ಇರಬೇಕು ರೀ. ನಾವು ಒಂದು ಕಪ್ಪಿಂದ ಮಾಡಕತ್ತೀನಿ ರೀ, ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಈಗ ನಾನು ಮೈದಾ ಹಿಟ್ಟನಾದ ನೆನೆಯಕ್ಕೆ ಬಿಟ್ಟೀನಿ ರೀ, ಇದು ಹಿಟ್ಟ ನೆನಿಲ್ಲ ರೀ. ಅಷ್ಟೊತ್ತಿಗೆ ನಾವು ಈ ಹೋಳಿಗೆ ಮಾಡೋಕೆ ಹೂರ್ಣ ರೆಡಿ ಮಾಡ್ಕೊಳ್ಳೋಣ ರೀ. ಈಗ ಒಂದು ಮಿಕ್ಸಿ ಜಾರ್ ತೊಗೋತೀನಿ ರೀ. ಈಗ ಒಂದು ನಾಲ್ಕೈದು ನಾನು ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ ರೀ. ಒಂದು ಸ್ವಲ್ಪ ಶುಂಠಿ ಹಾಕೋತೀನಿ ನೋಡ್ರಿ, ಹಸಿ ಶುಂಠಿ ರೀ. ಸ್ವಲ್ಪ ಕರಿ ಕಾಳು ಮೆಣಸು ಹಾಕ್ಕೊಳಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ಒಂದು ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು ಹಾಕೋತೀನಿ ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಈಗ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ರೀ. ನೋಡ್ರಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಇದು ಈಗ ಇಲ್ಲಿ ಹಿಟ್ಟನಾದಿ ಹಿಟ್ಟನ ಹಾಕಿ ಬಿಟ್ಟಿದ್ದೆ ರೀ. ಈಗ ನಾ ಮಸಾಲೆ ಎಲ್ಲ ರುಬ್ಕೊಂಬಂದಿನಿ, ಈಗ ಹೂರ್ಣ ರೆಡಿ ಮಾಡ್ತೀನಿ ನೋಡ್ರಿ. ಈಗ ಒಂದು ಬೌಲಿಗೆ ಹಾಕೋತೀನಿ ನೋಡ್ರಿ ಮಸಾಲ. ಈಗ ಇದಕ್ಕೆ ಒಂದು ಕಪ್ ಕಡಲೆ ಹಿಟ್ಟು ಹಾಕೋತೀನಿ ರೀ. ಇದು ಹಸಿ ಕಡಲೆ ಬೇಳೆ ಹಿಟ್ಟು. ಈಗ ನಾ ಚಲೋ ಹೊತ್ತಿನಾಗೆ ಕಲಿಸ್ಕೋತೀನಿ ರೀ. ಇದಕ್ಕೆ ನಾ ಒಟ್ಟ ನೀರು ಹಾಕಿಲ್ಲ ರೀ, ಹಂಗೆ ಮಾಡ್ಕೊಂಬಂದಿನಿ ಪೇಸ್ಟು. ಈಗ ಅದಕ್ಕೆ ಒಂದು ಕಪ್ ಹಿಟ್ಟು ಕರೆಕ್ಟ್ ಅದ ಬರ್ತೈತೆ ನೋಡ್ರಿ. ನಿಮ್ಗೆ ಅಷ್ಟು ಮೀರಿ ಗಟ್ಟಿ ಆಗಿತ್ತಂದ್ರೆ ಸ್ವಲ್ಪ ನೀರು ಹಾಕೋಬೋದು ರೀ ನೀವು. ಇಲ್ಲ ನೀರು ಹಾಕಿ ರುಬ್ಕೊಂಡಿದ್ರೆ ಮೆತ್ತಗಾಗಿತ್ತಂದ್ರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೋದು ರೀ. ಈಗ ನೋಡ್ರಿ ಇದು ಸ್ವಲ್ಪ ನಂದು ಗಟ್ಟಿ ಆಗೈತಿ, ಸ್ವಲ್ಪ ನೀರು ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ ನಾ ಎಲ್ಲ ಕಲಿಸ್ಕೊಂಡಿನಿ, ಈ ರೀತಿ ಹೂರ್ಣ ರೆಡಿ ಆಗೈತೆ ನೋಡ್ರಿ. ಈ ಹದ ಇರ್ಬೇಕ್ರಿ, ಹಿಟ್ಟು ಮತ್ತು ಹೂರ್ಣ ಒಂದೇ ಹದ ಇರ್ಬೇಕ್ರಿ. ಹಿಟ್ಟಾಳಕ ಹೂರ್ಣ ಗಟ್ಟಿ ಆದ್ರೆ ಹೋಳಿಗೆ ಚಲೋ ಬರಲ್ರಿ. ಈಗ ಇದು ಹೂರ್ಣ ರೆಡಿ ಆಗೈತೆ ರೀ. ನಾ ಈಗ ನಿಮ್ಗೆ ಹೋಳಿಗೆ ಮಾಡಿ ತೋರಿಸ್ತೀನಿ ರೀ. ನಾ ಇಲ್ಲಿ ಹೂರ್ಣ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಇಲ್ಲಿ ಹಿಟ್ಟು ನೆಂದಿಟ್ಟಿದ್ದೆ, ಹಿಟ್ಟು ನೆಂದೈತೆ ರೀ. ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟು ಮಿದ್ಕೊಳ್ಳೋಣ ರೀ. ನನ್ನ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿನಿ ನೋಡ್ರಿ. ಈಗ ಹಿಟ್ಟು ಮಿದ್ಕೋತೀನಿ ನೋಡ್ರಿ. ನೋಡ್ರಿ ಎರಡು ಒಂದೇ ಹದ ಅದ ನೋಡ್ರಿ. ಪೂರ ಅಷ್ಟು ಗಟ್ಟಿನೂ ಇಲ್ಲ, ಪೂರ ಅಷ್ಟು ಮೆತ್ತಗೂ ಇಲ್ಲ. ಇದು ಅದೇ ಹದ ಇದೆ, ಹೂರ್ಣ ಸೇಮ್ ಆಗಿದೆ ರೀ. ಹೂರ್ಣ ಮತ್ತು ಹಿಟ್ಟು ಸೇಮ್ ಹದ ಇದೆ ರೀ. ಈಗ ಇದ್ರಾಗ ನಾನು ಒಂದು ಹುಳಿ ಅಷ್ಟು ಹಿಟ್ಟು ತೊಗೋತೀನಿ ನೋಡ್ರಿ. ಈ ಸೈಜಲ್ಲಿ ಹಿಟ್ಟು ತೊಗೋತೀನಿ ರೀ. ಈಗ ಇದು ಒಂದು ಸ್ವಲ್ಪ ಲಟ್ಟಿಸ್ಕೋತೀನಿ ರೀ. ಈಗ ನಾನು ಒಂದು ಹುಳಿ ತೊಗೋತೀನಿ ನೋಡ್ರಿ.
ಇದೊಂದು ಸ್ವಲ್ಪ ಲಟ್ಟಿಸ್ಕೊತೀನಿ ನೋಡ್ರಿ. ಒಂದಿಷ್ಟು ಲಟ್ಟಿಸ್ಕೊಂಡಿನಿ. ಈಗಿದ್ರಾಗ ನಾನು ಹೂರ್ಣದೊಂದು ಉಂಡಿ ಇಟ್ಕೊಂಡು ತುಂಬ್ಕೋತೀನಿ ನೋಡ್ರಿ. ಈಗ ನಾರ್ಮಲಾಗಿ ನಾವು ಹೋಳಿಗೆ ಹೆಂಗೆ ತುಂಬ್ಕೋತೀವಲ್ರಿ ಹೂರ್ಣದ ಹೋಳಿಗೆ, ಅದು ಹಂಗೆ ತುಂಬ್ಕೋಬೇಕ್ರಿ. ಇದನ್ನು ನೋಡ್ರಿ ಈ ರೀತಿ ತುಂಬ್ಕೋಬೇಕ್ರಿ ಹೋಳಿಗೆ. ನೀವು ಹಿಟ್ಟು ಹಚ್ಚಾದ್ರೂ ಲಟ್ಟಿಸ್ಕೋಬೋದು, ಎಣ್ಣೆ ಹಚ್ಚಾದ್ರೂ ಲಟ್ಟಿಸ್ಕೋಬೋದು ರೀ. ಈಗ ನಾನು ತುಂಬ್ಕೊಂಡಿನಿ ರೀ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ಕೋತೀನಿ ನೋಡ್ರಿ. ನಾರ್ಮಲಾಗಿ ಹೋಳಿಗೆ ಎಣ್ಣೆ ಹಚ್ಚೆ ಮಾಡಿದ್ರೆ ಚಲೋ ಇರ್ತೈತ್ರಿ, ಹಂಗಾಗಿ ನಾನು ಎಣ್ಣೆ ಹಚ್ಚಿ ಮಾಡಾಕತ್ತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಲಟ್ಟಿಸ್ಕೊಳ್ರಿ. ತೀರಾ ತಳ್ಳಗೂ ಬೇಡ, ತೀರಾ ದಪ್ಪನೂ ಬೇಡ್ರಿ. ನಾರ್ಮಲ್ ಹದದಲ್ಲಿ ಮಾಡ್ಕೊಳ್ರಿ. ನಾರ್ಮಲಾಗಿ ಹೋಳಿಗೆ ಅಂದ್ರೆ ಸ್ವೀಟ್ ಇರ್ತಾವ್ರಿ, ನಾ ಇವತ್ತು ಖಾರದ ಹೋಳಿಗೆ ಮಾಡಾಕತ್ತೀನಿ ರೀ. ನಿಮ್ಗೆ ಎಷ್ಟು ದೊಡ್ಡದು ಎಷ್ಟು ತಳ್ಳಗ ಬೇಕು ನೋಡ್ಕೊಂಡು ನೀವು ಲಟ್ಟಿಸ್ಕೊಳ್ರಿ. ನಾನು ಈ ಸೈಜಲ್ಲಿ ಲಟ್ಟಿಸ್ಕೊಳಕತ್ತೀನಿ ನೋಡ್ರಿ. ನೀವು ಹೂರ್ಣ ಚಲೋತ್ನೇ ರೆಡಿ ಮಾಡ್ಕೊಂಡಿದ್ರೆ ಅಂದ್ರೆ ಹೋಳಿಗೆನ ಹರಿಯಂಗಿಲ್ಲ ರೀ, ರುಬ್ಬುವಾಗೆ ನೋಡಿಕೊಂಡು ಸಣ್ಣಾಗಂಗೆ ರುಬ್ಕೋಬೇಕಾಗ್ತದೆ ರೀ. ಈಗ ನಾ ಒಂದು ಎರಡು ಮೂರು ಹೋಳಿಗೆ ಲಟ್ಟಿಸ್ಕೊಂಡಿನಿ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಲಟ್ಟಿಸ್ಕೊತೀನಿ. ಈಗ ಹಂಚು ಕಾಯ್ಬೇಕಲ್ರಿ, ಹಂಚು ಕಾಯಿ ಕಿಡ್ತೀನಿ ನೋಡ್ರಿ. ಇದು ಹಂಚ ಬಿಸಿ ಆಗ್ಬೇಕ್ರಿ. ಈಗ ನೋಡ್ರಿ ಹಂಚು ಕಾಯ್ದೈತಿ, ನಾ ಲಟ್ಟಿಸ್ಕೊಂಡಿನಲ್ರಿ ಹೋಳಿಗೆ, ಅದು ಹಾಕೋತೀನಿ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ಮೇಲೆ ಎಣ್ಣೆ ಹಚ್ಕೋತೀನಿ ರೀ. ನಾವು ಎಣ್ಣೆ ಹಚ್ಚಿ ಲಟ್ಟಿಸಿರ್ತೀವಿ ರೀ, ನೀವು ಬೇಕಂದ್ರೆ ಹಾಕೋಬೋದು ಎಣ್ಣೆ, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಎಣ್ಣೆ ಹಚ್ಚಿದ್ರೆ ಟೇಸ್ಟ್ ಆಗ್ತಾವ ಅಂತೇಳಿ ನಾನು ಎಣ್ಣೆ ಹಚ್ಚಾಕತ್ತೀನಿ ರೀ. ನೀವು ಎಣ್ಣೆ ಕರಿತೀನಿ ಅನ್ನೋದಾದ್ರೆ ಪುರಿ ಸೈಜಲ್ಲಿ ಮಾಡಿ ಎಣ್ಣೆ ಕರ್ಕೋಬೋದು ರೀ, ಇಲ್ಲ ನಾನು ಹೋಳಿಗೆ ಥರ ಮಾಡ್ತೀನಿ ಅಂದ್ರೆ ಈ ಸೈಜಲ್ಲಿ ಮಾಡ್ಕೋಬೇಕು ರೀ. ಈಗ ಈ ಸೈಡು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತೀನಿ ನೋಡ್ರಿ. ನಿಮ್ಗೆ ಎಣ್ಣೆ ಟೇಸ್ಟ್ ಕೊಡ್ತೈತೆ ಅನ್ನೋದಾದ್ರೆ ಎಣ್ಣೆ ಕರ್ಕೋಬೋದು ರೀ, ಇಲ್ಲ ಬೇಯಿಸ್ಕೊಂಡು ತಿಂತೀನಿ ಬೆಳಗ್ಗೆ ಬೆಳಗ್ಗೆ ಎಣ್ಣೆ ಬೇಡ ಅನ್ನೋದಾದ್ರೆ ಈ ರೀತಿ ಹೋಳಿಗೆ ಥರ ಬೇಯಿಸ್ಕೋಬೋದು ರೀ. ಈಗ ನಾನು ಖಾರ ಹೋಳಿಗೆ ಮಾಡೇನಿ ರೀ. ಖಾರ ಹೋಳಿಗೆ ಸುಮಾರು ನಮ್ನಿ ಮಾಡ್ತಿರ್ತಾರೆ ರೀ, ನಾ ಇದೊಂದು ನಮ್ನಿ ಇರಲಿ ಅಂತ ಹೇಳಿ ಮಾಡಾಕತ್ತೀನಿ ನೋಡ್ರಿ. ಎಷ್ಟು ಮಸ್ತ್ ಹೊಟ್ಟು ಬಾಕತೈತಿ ನೋಡ್ರಿ. ಹಬ್ಬಕ್ಕೆ ಸ್ವೀಟ್ ತಿಂತಿಂದು ಬೋರ್ ಆಗಿದ್ರೆ ಈ ರೀತಿ ಖಾರ ಹೋಳಿಗೆನೂ ಮಾಡ್ಕೋಬೋದು ರೀ ನೋಡ್ರಿ. ಈ ರೀತಿ ಚಲೋ ಹೊತ್ತಿನಾಗೆ ಬೇಯಿಸ್ಕೊಂಡು ತೆಗೆದ್ರೆ ಖಾರ ಹೋಳಿಗೆ ರೆಡಿ ಆಯ್ತು ರೀ. ಈ ರೀತಿ ಕಣ್ಣು ಬೀಳಂಗೆ ಬೇಯಿಸ್ಕೋಬೇಕ್ರಿ ನೀವು. ಈಗ ನಾನು ತಕ್ಕೋತೀನಿ ನೋಡ್ರಿ. ನೀವು ನಿಮ್ಮ ಮನ್ಯಾಗ ಈ ರೀತಿ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನಾ ಮಾಡ್ಕೊಂಡಿರೋ ಇಷ್ಟ ಆಗ್ಯಾವ ನೋಡ್ರಿ. ಒಂದು ಕಪ್ ಹಿಟ್ಟಲ್ಲಿ ಇಷ್ಟು ಹೋಳಿಗೆ ಆಗ್ಯಾವ ನೋಡ್ರಿ. ನೋಡಿ ಲಾಸ್ಟಿಗೆ ಎರಡು ಸಣ್ಣ ಆಗ್ಯಾವು. ನೀವು ಹಬ್ಬಕ್ಕೆ ಸ್ವೀಟ್ ತಿಂದು ಬೋರ್ ಅನಿಸಿದಾಗ ಈ ರೀತಿ ಖಾರದ ಹೋಳಿಗೆ ಮಾಡಿಕೊಂಡು ತಿನ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಖಾರದ ಹೋಳಿಗೆ. ಈ ಖಾರದ ಹೋಳಿಗೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.